ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 17 ಪುಟ 323 344 ಸದಾಕಾಲ ಇರುವಾತನು ಪ್ರೀತಿಮಯನು ಆಗಿರುವ ದೇವರು ದ ಎವರ್ ಲಿವಿಂಗ್ ಲವಿಂಗ್ ಗಾಡ್. ಯೆಹೋವನು ಈಗನು ತಾನೇ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಯೆಶಾಯ 55:8-11 ವಾಕ್ಯಗಳು. ದೇವರು ಸತ್ತು ಹೋಗಿದ್ದಾನೆ ಎಂಬುದಾಗಿ ಅನೇಕರು ಹೇಳಿಕೊಳ್ಳುತ್ತಿದ್ದಾರೆ ಮತ್ತು ಈ ರೀತಿಯಲ್ಲಿ ವಾದಿಸುವವರು ದೇವರಲ್ಲಿನ ನಂಬಿಕೆಯು ಈಗಿನ ಅವ್ಯವಸ್ಥೆ ಸ್ಥಿತಿಯಿಂದ ತುಂಬಿರುವ ಲೋಕದಲ್ಲಿ ಸ್ತ್ರೀ ಪುರುಷರ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಯಾವ ರೀತಿಯಲ್ಲೂ ಪ್ರಯೋಜನಕಾರಿಯಾಗಿಲ್ಲವೆಂಬುದಾಗಿ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಈ ರೀತಿ ಹೇಳಿಕೊಳ್ಳುವವರ ಮನಸ್ಸಿನಲ್ಲಿ ಕತ್ತಲೆ ಯುಗಗಳಿಂದಲೂ ಬಂದಿರುವಂಥ ಒಬ್ಬ ದೇವರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಮೂಡಿಸುವುದು ಇವರು ನಂಬಿಕೊಂಡಿರುವ ದೇವರು ಅವರು ಒಪ್ಪಿಕೊಂಡಿರುವ ಬೋಧನೆಯ ಪ್ರಕಾರ ತನ್ನ ವೈರಿಗಳನ್ನು ನರಕದಲ್ಲಿ ಹಾಕಿ ಅವರನ್ನು ಸದಾ ಹಿಂಸಿಸುವ ಕ್ರೌರ್ಯಾದ ದೇವರಾಗಿದ್ದಾನೆ. ಯುರೋಪ್ ಖಂಡವು ಕ್ರೈಸ್ತ ಮಂಡಳಿಯ ರಾಜ್ಯಾಧಿಕಾರಿಗಳಿಗೆ ಒಳಪಟ್ಟಿದ್ದ ಕಾಲದಲ್ಲಿ ರೂಲ್ಡ್ ಬೈ ಚರ್ಚ್ ಸ್ಟೇಟ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ದ ದೇವರು ಅವರಿಗೆ ಯುದ್ಧದ ದೇವರಾಗಿದ್ದಾನೆ, ಗಾಡ್ ಆಫ್ ವಾರ್ ಪವಿತ್ರ ಕಾರ್ಯಾಲಯದ ದೇವರು, ಗಾಡ್ ಆಫ್ ಓಲಿ ಇನ್ಕ್ವಿಷೇಷನ್ ಸಹ ಈತನೇ. ಮತ್ತು ಯಾರು ಅವರ ಸಿದ್ಧಾಂತಗಳನ್ನು ಅಂಗೀಕರಿಸುತ್ತಿರಲಿಲ್ಲವೋ ಅಂಥವರನ್ನು ಯಾತನೆಗೊಳಪಡಿಸುತ್ತಿದ್ದ ಕೆಲವು ಜನರನ್ನು ಈ ದೇವರೇ ಆಶೀರ್ವಾದ ಮಾಡುತ್ತಿದ್ದನು ಎಂಬುದೇ. ಅಂತಹ ದೇವರು ಸತ್ತಿದ್ದಾನೆ ಅಥವಾ ಸಾಯುವ ಸ್ಥಿತಿಯಲ್ಲಿದ್ದಾನೆ ಎಂಬ ವಾದವನ್ನು ನಾವು ಅಂಗೀಕರಿಸುವವರಾಗಿದ್ದೇವೆ. ಈ ದೇವರು ನಿಜವಾಗಿಯೂ ಆತನನ್ನು ನಂಬಿರುವ ಭಕ್ತರ ಹೃದಯದಲ್ಲಿ ಬದುಕಿದ್ದಾನೆಯೇ ಹೊರತು ನಿಜವಾಗಿಯೂ ಬದುಕಿಲ್ಲ. ಆದ ಕಾರಣ ಈ ಕೋಟ್ಯಾಂತರ ಜನರು ಶಿಕ್ಷಣ ಹೊಂದಿ ವಿಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಈ ಅಣುಯುಗದಲ್ಲಿ, ನ್ಯೂಕ್ಲಿಯರ್ ಏಜ್, ಅಂತಹ ದೇವರು ಯಾವ ಸಹಾಯಕ್ಕೂ ಆಗುವುದಿಲ್ಲ ಎಂಬುದನ್ನು ಕಲಿಯುತ್ತಿದ್ದಾರೆ. ಈ ರೀತಿಯಲ್ಲಿ ಅವರ ತಿಳುವಳಿಕೆಯ ಪ್ರಕಾರ ಆ ದೇವರು ಸತ್ತಿದ್ದಾನೆ. ಆದರೆ ಬೈಬಲ್ನಲ್ಲಿ ತಿಳಿಸಿರುವ ನಿಜ ದೇವರು ಎಂದಿಗೂ ಸತ್ತಿಲ್ಲ. ಆತನು ಸದಾ ಜೀವಿಸುವವನು, ಪ್ರೀತಿಯುಳ್ಳ ಎಲ್ಲ ಸೃಷ್ಟಿಗಳ ಮೂಲಕರ್ತನು ದೇವರು. ಆತನು ಮಹಾಶಕ್ತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ದೇವರು ಮತ್ತು ತನ್ನ ಜನರನ್ನು ತಕ್ಕ ಸಮಯದಲ್ಲಿ ರಕ್ಷಿಸುವುದಕ್ಕೆ ಸದಾ ಸಿದ್ಧನಾಗಿರುವ ಪರಮದೇವರು ಈತನೇ. ಈ ನಿಜ ದೇವರ ವಿಷಯದಲ್ಲಿ ಪ್ರವಾದಿಯಾದ ಯೆಶಾಯನು ಈ ರೀತಿಯಲ್ಲಿ ಬರೆದಿದ್ದಾನೆ, ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದುಡಿದು ಬಳಲುವರು, ತರುಣರು ಸೊರಗಿ ಮುಗ್ಗಿರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳರರು. ಯೆಶಾಯ 40:28-39 ವಾಕ್ಯಗಳು. ದೇವರನ್ನು ಅರಿಯುವುದು, ನೋಯಿಂಗ್ ಗಾಡ್. ಈ ಪ್ರಪಂಚದಲ್ಲಿ ನಾವು ನಮ್ಮ ಸುತ್ತಮುತ್ತ ಸಂಭವಿಸುತ್ತಿರುವುದನ್ನು ನೋಡುವುದಾದರೆ ಮಾನವ ಪ್ರಯತ್ನಗಳೆಲ್ಲ ಮುರಿದು ಬೀಳುತ್ತಿರುವುದನ್ನು ಗಮನಿಸುತ್ತೇವೆ ಮತ್ತು ಇದರಿಂದ ಒಬ್ಬ ಸರ್ವಶಕ್ತನಾದ ಮತ್ತು ಪ್ರೀತಿಮಯನಾದ ದೇವರ ಇರುವಿಕೆಯನ್ನು ಮತ್ತು ಆತನ ಅದ್ಭುತವಾದ ಕೆಲಸಗಳನ್ನು ಪ್ರಕಟಿಸುವ ಯಾವ ಸೂಚನೆಯನ್ನು ಕಂಡುಕೊಳ್ಳಲಾಗುವುದಿಲ್ಲ. ದಾವೀದನು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ, ಕೀರ್ತನೆ 19:1 ಎಂಬುದಾಗಿ ಬರೆದಿದ್ದಾನೆ. ಇಲ್ಲಿ ಸೃಷ್ಟಿಯ ಮಹಾಕಾರ್ಯಗಳನ್ನು ಕುರಿತು ಹೇಳುವಂಥ ಒಂದು ಭಾವನೆ ಇರುವುದು. ನಿಜವಾಗಿಯೂ ಸೃಷ್ಟಿ, ಸರ್ವ ಸೃಷ್ಟಿಯು ಸೃಷ್ಟಿಕರ್ತನಾದ ದೇವರ ಮಹಿಮೆ
ಅನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರಕಟಿಸುತ್ತದೆ. ಇದು ನಾವು ನೋಡುತ್ತಿರುವ ಆಕಾಶದ ಸಕಲ ಸೃಷ್ಟಿಗಳಲ್ಲದೆ ಅಲ್ಲ, ಅದೊಂದೇ ಅಲ್ಲದೆ ಆದರೆ ನಮ್ಮ ಸುತ್ತಮುತ್ತಲೂ ಇರುವ ಭೂಲೋಕದ ಸೃಷ್ಟಿಗಳನ್ನು ನೋಡುವಾಗ ಇವುಗಳೆಲ್ಲ ಬಹು ಅದ್ಭುತಕರವಾಗಿ ಸೃಷ್ಟಿಯ ಮಹಾಜ್ಞಾನವನ್ನು ಮತ್ತು ಆತನ ಮಹಾಶಕ್ತಿಯನ್ನು ವ್ಯಕ್ತಪಡಿಸುತ್ತದೆ. ಆದರೆ ದೇವರು ಸೃಷ್ಟಿಸಿರುವಂಥ ಮಾನವ ಜೀವಿಗಳು ಆತನ ಸೃಷ್ಟಿ ಕಾರ್ಯಗಳನ್ನಾಗಲಿ ಮತ್ತು ಏತಕ್ಕೆ ಸಾವಿರಾರು ವರ್ಷಗಳಿಂದಲೂ ಸಂಕಟ ಮರಣಗಳನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಮತ್ತು ಮಾನವ ಕುಲದವರು ಏತಕ್ಕೆ ಭೂಮಿಯ ಮೇಲೆ ಎಂದೂ ಸಂಭವಿಸದೇ ಇರುವಂಥ ಮಹಾಸಂಕಟವನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಮಾತ್ರ ವಿವರಿಸುವುದಿಲ್ಲ. ಯೆರೆಮೀಯನ ಪ್ರವಾದೆ 9 23 24 ವಚನಗಳು: ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ತನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ತಿಳಿಸುತ್ತವೆ. ನಾವು ದೇವರ ಮಹಿಮೆಯನ್ನು ಆಕಾಶದಲ್ಲಿಯೂ, ಭೂಮಿಯ ಬಗೆ ಬಗೆಯ ಬಣ್ಣದ ಹೂಗಳಲ್ಲಿಯೂ, ಪರ್ವತಗಳು, ನದಿಗಳು ಮತ್ತು ಕಣಿವೆಗಳಲ್ಲಿಯೂ ಕಾಣಬಹುದು. ಆದರೆ ಇವೆಲ್ಲ ಈಗಿನ ಕಾಲದಲ್ಲಿ ಭೂಮಿಯ ಮೇಲೆ ಸಂಭವಿಸುತ್ತಿರುವ ಅವ್ಯವಸ್ಥೆಗಳನ್ನು ಸೃಷ್ಟಿಕರ್ತನಾದ ದೇವರು ಏಕೆ ತಡೆಯದೆ ಬಿಟ್ಟಿರುತ್ತಾನೆ ಎಂಬುದನ್ನು ಮಾತ್ರ ವಿವರಿಸಿ ಹೇಳುವುದಿಲ್ಲ. ಅವು ದೇವರ ಕೃಪಾ ಸಂಪೂರ್ಣತೆಯನ್ನು ಮತ್ತು ಆತನ ಕರುಣೆಯನ್ನು ಪ್ರಕಟಪಡಿಸುವುದಿಲ್ಲ. ನಾವು ದೇವರ ಮಹಿಮೆಯನ್ನು ಒಂದು ಸಹಜ ಸ್ಥಿತಿಯ ಮಗುವಿನ ಜನನ ಮತ್ತು ಬೆಳವಣಿಗೆಯಲ್ಲಿ ಕಾಣಬಹುದು. ಹಾಗಾದರೆ ವಿಕಾರ ರಚನೆಯಲ್ಲಿ ಹುಟ್ಟಿದ ಮಕ್ಕಳು ಮತ್ತು ಮಾನಸಿಕ ದೌರ್ಬಲ್ಯದಿಂದ ಹುಟ್ಟಿದ ಮಕ್ಕಳ ಪಾಡೇನು? ಸಾಧಾರಣವಾಗಿ ಮಾನವನ ಸುಖ ಸಂತೋಷಕ್ಕೆ ಅಡ್ಡಿಯನ್ನುಂಟು ಮಾಡುವಂತಹ ಅತಿ ಸಂಕಟಕರವಾದ ಇನ್ನು ಅನೇಕ ಸನ್ನಿವೇಶಗಳ ವಿಷಯವೇನು? ಆಕಾಶ ಮಂಡಲದ ಮಹಿಮೆಯಾಗಲಿ ಅಥವಾ ಕೋಮಲವಾದ ಹೂವಿನಲ್ಲಾಗಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಮತ್ತು ಸಮಸ್ತ ವಿಷಯಗಳಲ್ಲೂ ಮಹಾಜ್ಞಾನಿಯಾಗಿರುವ ದೇವರು ಭೂಮಿಯಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದರಲ್ಲಿ ಹೇಗೆ ಸಂತೋಷವುಳ್ಳವನಾಗಿದ್ದಾನೆ ಎಂಬುದರ ಬಗ್ಗೆ ಅವು ವಿವರಣೆ ಕೊಡಲಾರವು. ಆತನ ಯೋಜನೆಯ ಮುಖಾಂತರವೇ, ಓನ್ಲಿ ಥ್ರೂ ಈಸ್ ಪ್ಲಾನ್. ಸತ್ಯವೇದ ಅಂದರೆ ದೈವ ಪ್ರೇರಿತವಾದ ವಾಕ್ಯದಲ್ಲಿ ಪ್ರಕಟಗೊಂಡಿರುವ ಆತನ ಭವ್ಯ ಯೋಜನೆಯನ್ನು ನಾವು ತಿಳಿದುಕೊಂಡರೆ ಮಾತ್ರ ಆ ಮಹಾ ಸೃಷ್ಟಿಕರ್ತನು ನ್ಯಾಯ ಪ್ರೀತಿ ಜ್ಞಾನ ಮತ್ತು ಶಕ್ತಿಗಳಿಂದ ಕೂಡಿದ ದೇವರು, ದ ಮೈನ್ ಆಟ್ರಿಬ್ಯೂಟ್ ಆಫ್ ಗಾಡ್ ಕ್ಯಾರೆಕ್ಟರ್ ಪವರ್ ವಿಸ್ಡಮ್ ಜಸ್ಟಿಸ್ ಅಂಡ್ ಲವ್ ಎಂಬುದನ್ನು ಅರಿತುಕೊಳ್ಳುತ್ತೇವೆ. ಆ ವಾಕ್ಯವು ಈ ಭೂಮಿಯನ್ನು ಜನನಿವಾಸಕ್ಕಾಗಿ ಸಿದ್ಧಗೊಳಿಸಲು ಸೃಷ್ಟಿಕರ್ತನು ಪರಂಪರೆಯಾಗಿ ಕೈಗೊಂಡ ಸೃಷ್ಟಿಕಾರಕ ಹಂತಗಳನ್ನು ನಮಗೆ ಪ್ರಕಟಿಸುವುದಲ್ಲದೆ ಅದು ಮಾನವನನ್ನು ಉಂಟು ಮಾಡುವುದರಲ್ಲಿ ಆತನ ಸಂಕಲ್ಪವೇನು ಎಂಬುದನ್ನು ಪ್ರಕಟಿಸುವುದು. ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಆದಿಕಾಂಡ 1:27-28 ವಾಕ್ಯಗಳು ಎಂಬುದಾಗಿ ಹೇಳಿ ದೇವರು ನಮ್ಮ ಆದಿ ತಂದೆ ತಾಯಿಗಳನ್ನು ಆಶೀರ್ವದಿಸಿದನು. ಸಾವಿರಾರು ವರ್ಷಗಳು ಕಳೆದ ನಂತರ ದೇವರು ತಾನು ಈ ಭೂಲೋಕವನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದ್ದಾನೆ ಎಂಬುದನ್ನು ಸ್ಥಿರಪಡಿಸಿದನು. ಯೆಶಾಯ 45:18 ವಾಕ್ಯ: ದೇವರು ಮಾನವನು ಭೂಮಿಯಲ್ಲಿ ರಾಜನಾಗಿದ್ದು ಆತನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಮಾಡಲೆಂದು ಆತನನ್ನು ನಿರ್ಮಿಸಿದ್ದಾನೆ. ಕೀರ್ತನೆ 8:3-9 ವಾಕ್ಯಗಳು: ಹೊಸ ಒಡಂಬಡಿಕೆಯಲ್ಲಿ ಭಕ್ತನಾದ ಪೌಲನು ಎಲ್ಲವೂ ಆತನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವನ್ನಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಇಬ್ರಿಯ 2:8-9 ವಾಕ್ಯಗಳು ಎಂಬುದಾಗಿ ಹೇಳಿರುವುದನ್ನು ನಾವು ಓದುತ್ತೇವೆ. ಮಾನವನು ಸೃಷ್ಟಿಕರ್ತನಿಗೆ ಅವಿಧೇಯನಾಗಿ ತನ್ನ ದೊರೆತನವನ್ನು ಕಳೆದುಕೊಂಡನು. ಆದರೂ ದೇವರು ಕೃಪೆ ಮಾಡಿ ಮಾನವನ ವಿಮೋಚನೆಗಾಗಿ ಒಂದು ಏರ್ಪಾಟು ಮಾಡಿರುತ್ತಾನೆ. ಅಂದರೆ ದೇವರು ಮಾನವ ಪರವಾಗಿ ಪ್ರಥಮದಲ್ಲಿ ಯೋಚಿಸಿದಂಥ ಯೋಜನೆಯು ಇನ್ನೂ ಕೈಗೂಡಬೇಕಾಗಿದೆ. ಮಾನವನು ಪುನಃ ಜೀವವನ್ನು ಹೊಂದಿ ಭೂಮಿಯ ಮೇಲೆ ಆಳ್ವಿಕೆ ನಡೆಸಬೇಕಾಗಿದೆ. ಸತ್ಯವೇದದಲ್ಲಿರುವ ಈ ಒಂದು ಮಹಾಸತ್ಯದ ಮುಖಾಂತರ ನಾವು ನಮ್ಮ ಆತ್ಮೀಕ ಕಣ್ಣುಗಳಿಂದ ನೋಡುವುದಕ್ಕೂ ಮತ್ತು ತಂದೆಯಾದ ದೇವರು ನಿಜವಾಗಿಯೂ ಪ್ರೀತಿ ನೀತಿ ನ್ಯಾಯಗಳನ್ನು ಈ ಕೆಟ್ಟು ಹೋಗಿರುವ ಲೋಕದಲ್ಲಿ ಸ್ಥಾಪಿಸುವುದರಲ್ಲಿ ಸಂತೋಷವುಳ್ಳವನಾಗಿರುವನು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ವಿಧೇಯತ್ವದ ಅವಶ್ಯಕತೆ, ಒಬಿಡಿಯನ್ಸ್ ಎಸೆನ್ಷಿಯಲ್.
ನಾವು ದೇವರ ಮಹಿಮೆಯನ್ನು ಆಕಾಶದಲ್ಲಿ ಕಾಣಬಹುದು. ಏಕೆಂದರೆ ಆಕಾಶ ಮಂಡಲದಲ್ಲಿರುವ ಆತನ ಸೃಷ್ಟಿಗಳು ಆತನ ನಿಯಮಗಳನ್ನು ಪಾಲಿಸುತ್ತವೆ. ಗುರುತ್ವಾಕರ್ಷಣ ನಿಯಮದ ಪ್ರಕಾರ ದ ಗ್ರಾವಿಟೇಷನಲ್ ಲಾ ಆಕರ್ಷಿಸಲ್ಪಟ್ಟು ಆಕಾಶ ಮಂಡಲದಲ್ಲಿ ತಮ್ಮ ತಮ್ಮ ಪಥಗಳಲ್ಲೇ ಕ್ರಮವಾಗಿ ಚಲಿಸುತ್ತಿರುವ ಲೆಕ್ಕವಿಲ್ಲದ ನಕ್ಷತ್ರಗಳು, ಸೂರ್ಯ ಮತ್ತು ಗ್ರಹಗಳು ನಿಯಮವನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಚಲಿಸುವಂತೆ ಬಿಡುವುದಾದರೆ ಅದರಿಂದ ಉಂಟಾಗುವ ಅನಾಹುತ ಮತ್ತು ನಾಶನವನ್ನು ಆಲೋಚಿಸಿರಿ. ಅವು ನಿಯಮಗಳನ್ನು ಎಂದಿಗೂ ಮೀರಿ ನಡೆಯುವುದಕ್ಕೆ ಆಗುವುದಿಲ್ಲ. ಆಕಾಶದ ಈ ಅಚೇತನ ಸೃಷ್ಟಿಗಳೆಲ್ಲ ಸೃಷ್ಟಿಕರ್ತನ ಬದಲಾವಣೆಯಾಗದಿರುವಂಥ ನಿಯಮಗಳ ಪ್ರಕಾರ ನಡೆಯಲ್ಪಡುವುದರಿಂದ ಅವು ಎಂದಿಗೂ ನಿಯಮದ ಮಾರ್ಗವನ್ನು ಬಿಟ್ಟು ಹೋಗುವುದಕ್ಕಾಗುವುದಿಲ್ಲ. ದೈವಿಕ ನಿಯಮಗಳಿಗೆ ವಿಧೇಯರಾಗಿ ನಡೆಯುವುದು ದೇವರ ಬುದ್ಧಿಶಕ್ತಿಯುಳ್ಳ ಜೀವಿಗಳಿಗೂ ಅತಿ ಮುಖ್ಯವಾಗಿದೆ. ನಮ್ಮ ಆದಿ ತಂದೆ ತಾಯಿಗಳು ಸಹ ಇದೇ ರೀತಿಯಲ್ಲಿ ದೈವ ನಿಯಮಕ್ಕೆ ವಿಧೇಯರಾಗಿ ನಡೆಯಬೇಕಾಗಿತ್ತು. ಆದರೆ ಅವರು ಇಷ್ಟಪಟ್ಟರೆ ಅವಿಧೇಯರಾಗಿ ವರ್ತಿಸುವ ಸ್ವಾತಂತ್ರ್ಯವನ್ನು ಸಹ ಹೊಂದಿದ್ದರು. ಅವರು ಕೇವಲ ಕೀಲುಗೊಂಬೆಗಳಂತಿರಲಿಲ್ಲ, ಆದರೆ ದೇವರ ಸ್ವರೂಪದಲ್ಲಿ ಉಂಟಾದ ಬುದ್ಧಿಶಕ್ತಿಯಲ್ಲಿ ಜೀವಿಗಳಾಗಿದ್ದರು. ತಾನು ಉಂಟು ಮಾಡಿರುವ ಮಾನವ ಜೀವಿಗಳು ತನ್ನ ನಿಯಮಗಳಿಗೆ ವಿಧೇಯರಾಗುವಂತೆ ಅವರನ್ನು ಬಲತ್ಕರಿಸುವುದು ದೇವರ ಸಂಕಲ್ಪವಲ್ಲ. ಆತನು ಅವರೆಲ್ಲ ತಾವೇ ಸ್ವಇಚ್ಛೆಯುಳ್ಳವರಾಗಿ ಆತನಿಗೆ ಪೂರ್ಣ ವಿಧೇಯರಾಗಿ ನಡೆದುಕೊಳ್ಳಬೇಕೆಂದು ಇಷ್ಟಪಟ್ಟನು. ಆದರೆ ದೇವರು ದಯಪಾಲಿಸಿದಂಥ ಈ ಸ್ವಾತಂತ್ರ್ಯವನ್ನು ಅವರು ದೇವರ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಂಡರು. ಇದರಿಂದಲೇ ಅವರ ಮೇಲೆ ದೇವರು ಮುಂಚಿತವಾಗಿ ಎಚ್ಚರಿಸಿದಂಥ ಮರಣದಂಡನೆಯೂ ಬಂದಿತು. ದೇವರು ಆದಾಮನಿಗೆ ಸತ್ತೇ ಹೋಗುವಿ, ಆದಿಕಾಂಡ 2:17 ಎಂಬುದಾಗಿ ಹೇಳಿದನು. ಅಪೋಸ್ತಲನಾದ ಪೌಲನು ಈ ರೀತಿಯಾಗಿ ತಿಳಿಸಿದ್ದಾನೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಪಾಪಿಗಳಾದರು ಎಂಬುದಾಗಿಯೂ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:22. 1 ಕೊರಿಂಥ್ಯ 15:22. ಹೀಗೆ ಮರಣವೆಂಬುದು ಮಾನವನ ಅನುಭವದಲ್ಲಿ ಪ್ರವೇಶ ಮಾಡಿತು. ವಂಶಾನುಕ್ರಮವಾಗಿ ಮರಣವು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಯವರೆಗೂ ಎಲ್ಲರಲ್ಲಿಯೂ ವ್ಯಾಪಿಸಿತು ಮತ್ತು ಅವರೊಂದಿಗೆ ಎಲ್ಲ ವಿಧವಾದ ರೋಗಗಳು, ಸಂಕಟಗಳು, ವೇದನೆಗಳು ಬಂದು ಅಂತ್ಯದಲ್ಲಿ ಸಮಾಧಿಯನ್ನು ಸೇರುವಂತೆ ಮಾಡುವುದು. ದೈವಾಜ್ಞೆಯನ್ನು ಮೀರಿದ್ದರ ದೆಸೆಯಿಂದ ಉಂಟಾದ ಮಾನವ ಸಂತತಿಯ ನಾಶವು ಇದುವರೆಗೂ ದೇವರ ನಿಯಮಗಳಿಗನುಸಾರವಾಗಿ ಚಲಿಸುತ್ತಿರುವ ನಕ್ಷತ್ರಗಳಾಗಲಿ ಗ್ರಹಗಳಾಗಲಿ ತಮ್ಮ ಪಥವನ್ನು ಬಿಟ್ಟು ಹೋದರೆ ಯಾವ ಭಯಂಕರವಾದ ಅವ್ಯವಸ್ಥೆ ಮತ್ತು ನಾಶನ ಉಂಟಾಗುವುದೋ ಅದಕ್ಕೆ ಹೋಲಿಕೆಯಾಗಿದೆ. ಕೆಟ್ಟದ್ದಕ್ಕೆ ಅವಕಾಶ ಕೊಟ್ಟಿದ್ದೇಕೆ? ವೈ ಪರ್ಮಿಟೆಡ್ ಈವಿಲ್? ಮಾನವ ಜೀವಿಗಳು ದೇವರ ಕಟ್ಟಳೆಗೆ ಅವಿಧೇಯರಾಗಿ ನಡೆದುಕೊಳ್ಳುವುದರಿಂದ ಉಂಟಾಗುವ ಭಯಂಕರವಾದ ದುಷ್ಪರಿಣಾಮಗಳನ್ನು ತಮ್ಮ ಅನುಭವದಿಂದಲೇ ತಿಳಿದುಕೊಳ್ಳಬೇಕೆಂದು ದೇವರು ಈ ಲೋಕದಲ್ಲಿ ಪಾಪವೆಂಬುದನ್ನು ಪ್ರವೇಶಿಸುವುದಕ್ಕೆ ಅವಕಾಶ ಕೊಟ್ಟನು. ದೇವರು ಯಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾಗಲಿ, ಆದಿಕಾಂಡ 3:22 ಎಂಬುದಾಗಿ ಬರೆದಿರುತ್ತದೆ. ಈ ಹೇಳಿಕೆಯಲ್ಲಿ ನಮ್ಮಲ್ಲಿ ಎಂಬುದಾಗಿ ಉಪಯೋಗಿಸಲ್ಪಟ್ಟಿರುವ ಬಹುವಚನ ಪ್ಯೂರ್ ಪದವು ಆದಿಕಾಂಡ 1:26 ಬರೆದಿರುವ ಅದೇ ಪದಕ್ಕೆ ಅನ್ವಯಿಸುವಂಥದ್ದಾಗಿದ್ದು ಸೃಷ್ಟಿಕರ್ತನು ಈ ರೀತಿಯಲ್ಲಿ ಹೇಳಿರುತ್ತಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ನಮ್ಮ ಎಂಬುದು ಸರ್ವಶಕ್ತನು, ಎಲ್ಲ ಸೃಷ್ಟಿಕರ್ತನೂ ಆಗಿರುವಂಥ ಯಹೋವ ದೇವರು ಮತ್ತು ಆತನ ಅತ್ಯಂತ ಪ್ರೀತಿಯ ಕುಮಾರನಾದ ಯೇಸು ಕ್ರಿಸ್ತನು ಇಬ್ಬರೂ ಮಾತನಾಡಿಕೊಳ್ಳುವುದನ್ನು ಸೂಚಿಸುತ್ತದೆ. ಆ ದೇವಕುಮಾರನು ಲೋಗೋಸ್ ಅಥವಾ ವರ್ಡ್ ವಾಕ್ಯ ಎಂಬುದಾಗಿಯೂ ಕರೆಯಲ್ಪಟ್ಟಿದ್ದಾನೆ ಮತ್ತು ನಮ್ಮ ಪರಲೋಕದ ಪವಿತ್ರ ತಂದೆಯಾದ ಸರ್ವಶಕ್ತನಾದ ದೇವರೊಂದಿಗೆ ಈತನು ಸಹಕರಿಸಿ ಆತನ ಸೃಷ್ಟಿ ಕಾರ್ಯಗಳಲ್ಲಿ ಭಾಗಿಯಾಗಿದ್ದನು. ಯೋಹಾನ 1:3. ಪರಲೋಕದ ತಂದೆಯಾದ ದೇವರಿಗೂ ಮತ್ತು ಆತನ ಪ್ರೀತಿಯ ಕುಮಾರನಾದ ಯೇಸು ಕ್ರಿಸ್ತನಿಗೂ ದೈವಾಜ್ಞೆಯನ್ನು ಮೀರಿರುವುದರುಂಟಂದಾಗುವ ದುಷ್ಪರಿಣಾಮಗಳ ವಿಷಯದಲ್ಲಿ ಮುಂತಿಳಿಯುವಿಕೆ ಇದ್ದಿತು. ಫಾರ್ ನಾಲೆಡ್ಜ್, ಆದರೆ ಆದಾಮನಿಗೆ ಪಾಪ ಮಾಡಿದರೆ ಸತ್ತೇ ಹೋಗುವಿ ಎಂಬುದಾಗಿ ದೇವರು ತಿಳಿಸಿದ್ದರು. ಆತನಿಗೆ ಇದರ ವಿಷಯದಲ್ಲಿ ಮುಂತಿಳುವಳಿಕೆ ಇರಲಿಲ್ಲ. ಮಾನವ ಜನಾಂಗವು ಈ ಒಂದು ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾದರೆ ಅವರಿಗೆ ಅದರ ಅನುಭವ ಹೊಂದುವುದು ಅವಶ್ಯವೇ ಎಂದು ಯಹೋವ ದೇವರು ಮತ್ತು ವಾಕ್ಯ ಲೋಗೋಸ್ ಎಂಬಾತನಿಗೂ ತಿಳಿದಿತ್ತು. ಆದುದರಿಂದ ಆದಾಮನು ಮತ್ತು ಹವ್ವಳು ದೈವಾಜ್ಞೆಯನ್ನು ಮೀರಿ ಪಾಪ ಮಾಡಿದಾಗ ಸೃಷ್ಟಿಕರ್ತನು ಅವರು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾಗಲಿ, ಆದಿಕಾಂಡ 3:22 ಎಂಬುದನ್ನು ಗಮನಿಸಿದನು.
ಅಂದರೆ ಅವರು ಸರ್ವ ವಿಷಯಗಳನ್ನು ತಿಳಿದುಕೊಳ್ಳಲು ಅವರಿಗೆ ಈ ರೀತಿಯಾದ ಒಂದು ಅವಕಾಶ ಮೊದಲೇ ದೇವರು ಕಲ್ಪಿಸಿಕೊಟ್ಟು ಅವರು ಅನುಭವದಿಂದ ಈ ಪಾಠಗಳನ್ನು ಕಲಿಯಬೇಕೆಂಬುದು ಆತನ ಚಿತ್ತವಾಗಿತ್ತು. ಆದಾಮನು ಮತ್ತು ಹವ್ವಳು ಸ್ವಲ್ಪ ಕಾಲ ಮಾತ್ರ ಏದೇನ್ ವನದಲ್ಲಿ ಒಳ್ಳೆಯದನ್ನು ಅನುಭವಿಸಿದರು. ಅದನ್ನು ಬಿಟ್ಟರೆ ಯಾವ ವಿಷಯಗಳಲ್ಲಿಯೂ ಅವರಿಗೆ ತಿಳಿದಿರಲಿಲ್ಲವಾದ ಕಾರಣ ಸೃಷ್ಟಿಕರ್ತನು ಅನುಗ್ರಹಿಸಿದಂಥ ಆಶೀರ್ವಾದಗಳನ್ನು ಅವರು ಸಂಪೂರ್ಣವಾಗಿ ಮೆಚ್ಚಲಿಲ್ಲ. ಅವರು ಪಾಪ ಮಾಡಿದ ಮೇಲೆ ಏದೇನ್ ತೋಟದಿಂದ ಹೊರಗೆ ಕಳುಹಿಸಲ್ಪಟ್ಟರು. ಅನಂತರ ಅವರಿಗೆ ಕೆಟ್ಟದರ ಅರಿವು ಉಂಟಾಗಲು ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಅವರು ಪರಿಪೂರ್ಣ ಮಾನವ ಸ್ಥಿತಿಯಲ್ಲಿದ್ದ ಕಾರಣ ಅವರು ನೂರಾರು ವರ್ಷಗಳ ಕಾಲ ಬದುಕಿದರು ಮತ್ತು ಇವರು ಬದುಕಿದ್ದ ಕಾಲದಲ್ಲೆಲ್ಲ ಅವರಿಗೆ ಯಾವ ವಿಧವಾದ ಘೋರವಾದ ವ್ಯಾಧಿಗಳಾಗಲಿ ಸಂಕಟಗಳಾಗಲಿ ಇರಲಿಲ್ಲ. ಆದರೂ ಅವರು ತಮ್ಮ ಆಹಾರವನ್ನು ಮಾತ್ರ ಬೆವರು ಸುರಿಸಿ ಸಂಪಾದಿಸಬೇಕಾಗಿತ್ತು. ಆದರೆ ಕೊನೆಯದಾಗಿ ಮರಣವು ಅವರನ್ನು ಆಹುತಿಯನ್ನಾಗಿ ತೆಗೆದುಕೊಂಡಿತು ಮತ್ತು ನಮ್ಮ ಆದಿ ತಂದೆ ತಾಯಿಗಳು ಯಾವ ಮಣ್ಣಿನಿಂದ ತೆಗೆಯಲ್ಪಟ್ಟರೋ ಆ ಮಣ್ಣಿಗೆ ಪುನಃ ಮರಳಿದರು. ಅಂದಿನಿಂದ ಯುಗ ಯುಗಾಂತರಗಳಿಂದ ಮಾನವ ಸಂತತಿ ಇದೇ ರೀತಿಯಲ್ಲಿ ನರಳಿ ಸಾಯುತ್ತಲೇ ಇದೆ. ಅನೇಕರು ತಮ್ಮ ಜೀವಮಾನದಲ್ಲಿ ಸ್ವಲ್ಪ ಕಾಲವೇ ಮಾತ್ರ ಒಳ್ಳೆಯದನ್ನು ಅನುಭವಿಸಿರಬಹುದು, ಆದರೆ ಅವರ ಜೀವಮಾನದ ಸಮಯವೆಲ್ಲ ಒಂದು ದುಃಖಮಯವಾದ ಕತ್ತಲಿನ ರಾತ್ರಿಯಾಗಿದ್ದು ಕೆಟ್ಟದನ್ನು ಎಲ್ಲರೂ ಯಾವಾಗಲೂ ಅನುಭವಿಸುತ್ತಲೇ ಇದ್ದಾರೆ. ಇದನ್ನು ಕುರಿತು ದಾವೀದನು ಈ ರೀತಿಯಲ್ಲಿ ಬರೆದಿದ್ದಾನೆ: ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಅಶ್ವಧ್ವನಿಯು ಕೇಳಿಸುವುದು. ಕೀರ್ತನೆ 30:5. ಒಳ್ಳೆಯ ಕಾಲ, ದ ಗುಡ್ ಟೈ. ಆದರೆ ಜನಾಂಗಗಳಿಗೆ ಒಳ್ಳೆಯದರ ಅನುಭವದಿಂದಾಗುವ ಫಲಗಳನ್ನು ನಿಜವಾಗಿಯೂ ಅನುಭವಿಸಬೇಕಾದರೆ ಆ ಅರ್ಷದ ಉದಯಕಾಲ ಬಂದು ಮಾನವರಿಗೆ ಆಶೀರ್ವಾದಗಳ ಒಂದು ನೂತನ ದಿನವನ್ನು ಉದ್ಘಾಟಿಸುವುದು ಅವಶ್ಯಕ. ಆಗಲೇ ಬಹುಮಂದಿ ಜನಾಂಗದವರು ದೇವರು ಈ ಲೋಕದಲ್ಲಿ ಪಾಪವು ಪ್ರವೇಶಿಸುವಂತೆ ಏತಕ್ಕಾಗಿ ಅವಕಾಶ ಕೊಟ್ಟಿರುತ್ತಾನೆ ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವರು. ಆಗ ಅವರು ಪರಿಪೂರ್ಣ ಮನುಷ್ಯತ್ವವನ್ನು ಪಡೆದು ದೇವರ ಮಕ್ಕಳಾಗಿ ಶಾಶ್ವತ ಆನಂದವನ್ನು ಅನುಭವಿಸುವುದನ್ನು ಈಗಿನ ಅತಿ ಅಲ್ಪಕಾಲದ ಜೀವನದಲ್ಲಿ ಅನುಭವಿಸಿದ ಸಂಕಟಗಳೊಂದಿಗೆ ಹೋಲಿಸಿದರೆ ಅವು ಏನೂ ಇಲ್ಲ ಎಂಬುದಾಗಿ ಗ್ರಹಿಸಿಕೊಳ್ಳೋಣ. ಮುಂದೆ ಬರಲಿರುವ ಈ ಮಹಾ ಆಶೀರ್ವಾದದ ಕಾಲವು ದೇವರ ಯೋಜನೆಯಲ್ಲಿ ಸೃಷ್ಟಿಕರ್ತನ ಪ್ರೀತಿಯ ದಾನವಾಗಿ ಆತನ ಮಹಿಮ ಪ್ರೀತಿಯ ಮಗನನ್ನು ವಿಮೋಚಕನನ್ನಾಗಿಯೂ ಲೋಕರಕ್ಷಕರನ್ನಾಗಿಯೂ ನೇಮಿಸುವುದರ ಮೂಲಕ ಸಂಭವಿಸಲು ಸಾಧ್ಯವಾಯಿತು. ಯೋಹಾನ 3:16. ಯೇಸು ಕ್ರಿಸ್ತನ ಪ್ರೀತಿಯಿಂದ ಮರಣದಲ್ಲಿ ಪಾಪಿಗಳ ಸ್ಥಾನದಲ್ಲಿ ತಾನು ಸೇರಿ ತನ್ನನ್ನು ಸಜೀವ ಯಜ್ಞವನ್ನಾಗಿ ಅರ್ಪಿಸಿದನು. ಮಾನವ ಕುಲದವರನ್ನು ಪಾಪ ಮರಣಗಳಿಂದ ಬಿಡುಗಡೆ ಮಾಡಲು ಆತನು ಈ ರೀತಿಯಾಗಿ ತನ್ನ ತಂದೆಯ ಸಂಕಲ್ಪದಂತೆ ತನ್ನನ್ನೇ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಅರ್ಪಿಸಿದನು. ಪೌಲನು ಇದನ್ನು ಕುರಿತು ಯೇಸು ಕ್ರಿಸ್ತನು ಎಲ್ಲರ ವಿಮೋಚಕನಾರ್ಥವಾಗಿ ತನ್ನನ್ನು ಈಡಾಗಿ ರ್ಯಾನ್ಸಮ್ ಅರ್ಪಿಸಿದನು ಮತ್ತು ಇದು ಮಾನವ ಕುಲದವರ ಮೇಲೆ ದೇವರಿಗಿರುವ ಅಗಾಧವಾದ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಮತ್ತು ಇದು ಉಚಿತ ಕಾಲದಲ್ಲಿ ಎಲ್ಲ ಮಾನವ ಜನಾಂಗಕ್ಕೂ ಪ್ರಸಿದ್ಧಿಪಡಿಸಲ್ಪಡುವುದು. 1 Timothy 2:3-6. ಯೇಸು ಕ್ರಿಸ್ತನ ಮರಣದ ಮುಖಾಂತರ ಒದಗಿರುವ ವಿಮೋಚಕ ಕಾರ್ಯದಲ್ಲಿ ಸತ್ತವರ ಪುನರುತ್ಥಾನವೂ ಒಳಗೊಂಡಿದೆ. ಸತ್ತವರ ಪುನರುತ್ಥಾನದ ಹೊರತು ದೇವರು ಏತಕ್ಕಾಗಿ ಕೆಟ್ಟದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಎಂಬ ಪ್ರಶ್ನೆಗೆ ಮತ್ತು ಮತ್ಯಾವ ಉತ್ತರವೂ ಇರುವುದಿಲ್ಲ. ನಾವು ಈಗ ಸಾವು ನೋವುಗಳನ್ನು ಅನುಭವಿಸುವುದೊಂದೇ ನಮ್ಮ ನಿರೀಕ್ಷೆಯಾಗಿದ್ದರೆ ನಮ್ಮ ನಂಬಿಕೆಯು ಉರುಳಿಲ್ಲದ್ದೇ ಸರಿ. ಸತ್ತವರಿಗೆ ಪುನರುತ್ಥಾನವಿಲ್ಲದೆ ಹೋದ ಪಕ್ಷದಲ್ಲಿ ಈಗ ಮಾನವ ಜನಾಂಗವು ಸಂಕಟದಲ್ಲಿ ತೊಂದರೆ ಪಡುತ್ತಿರುವುದು ಮತ್ತು ಮರಣ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಕಾಪಾಡುವುದಕ್ಕೆ ಪ್ರೀತಿ ಸ್ವರೂಪನಾದ ದೇವರೇ ಇಲ್ಲ ಎಂಬುದನ್ನು ಅದು ತೋರಿಸುವುದು. ಆದರೆ ಸತ್ತವರ ಪುನರುತ್ಥಾನವು ಇದ್ದೇ ಇದೆ. ಹಳೆಯ ಒಡಂಬಡಿಕೆಯು ಅದನ್ನು ಉಪದೇಶಿಸುತ್ತದೆ ಮತ್ತು ಈ ಒಂದು ನಿರಕ್ಷಾ ಪ್ರೇರಿತ ದೈವ ಯೋಜನೆಯ ಬೋಧನೆ ಹೊಸ ಒಡಂಬಡಿಕೆಯಲ್ಲಿ ಯಥೇಚ್ಛವಾಗಿ ದೃಢೀಕರಿಸಲಾಗಿದೆ. ಪೌಲನು ಆದರೆ ಕ್ರಿಸ್ತನು ಸತ್ತವರಿಗಿಂತ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲನಾದನು. 1 Corinthians 5:20. ಇಲ್ಲಿ ತಿಳಿಸಿರುವ ಯೇಸು ಕ್ರಿಸ್ತನು ಪುನರುತ್ಥಾನದ ಪ್ರಥಮ ಫಲ, ಫಸ್ಟ್ ಫ್ರೂಟ್ ಎಂಬುದಾಗಿಯೂ ನಂತರ ಫಲಗಳು, ಆಫ್ಟರ್ ಫ್ರೂಟ್ಸ್ ಇರುವುದನ್ನು ಸಹ ಸೂಚಿಸುತ್ತದೆ. ಇದನ್ನೇ ಸತ್ಯವೇದವು ಬೋಧಿಸುವುದು. 1 Corinthians 15:23. ಬೈಬಲ್ನಲ್ಲಿ ತಿಳಿಸಿರುವಂತಹ ಪ್ರಥಮ ಪುನರುತ್ಥಾನದಲ್ಲಿ ಮರಣದಿಂದ ಮೊದಲು ಎದ್ದು ಬರುವವರು ಯಾರೆಂದರೆ ಈಗಿನ ಯುಗದಲ್ಲಿ ಸುವಾರ್ಥ ಕಾಲದಲ್ಲಿ ಯಾರು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರೊಂದಿಗೆ ಹಿಂಸೆಗೊಳಗಾಗಿ ಆತನಲ್ಲಿ ಸತ್ತಿರುತ್ತಾರೋ ಅವರು ಮಾತ್ರ ಇವರುಗಳು ಜೀವವನ್ನು ಹೊಂದಿ ಪರಲೋಕದ ಮಹಿಮೆಗೆ ಎತ್ತಲ್ಪಡುವರು ಮತ್ತು ಇವರು
ಯೇಸು ಕ್ರಿಸ್ತನೊಂದಿಗೆ 1000 ವರ್ಷ ಕಾಲ ಆತನ ರಾಜ್ಯವನ್ನು ಆಳುವರು ಮತ್ತು ಈ ರಾಜ್ಯದ ಮುಖಾಂತರ ಮಾನವ ಜನಾಂಗವನ್ನು ಆಶೀರ್ವದಿಸಲಾಗುವುದು. ಪ್ರಕಟಣೆ 20:4-6 ವಾಕ್ಯಗಳು. ನಂತರ ನಡೆಯುವ ಸಾಧಾರಣ ಪುನರುತ್ಥಾನದಲ್ಲಿ ಭೂಲೋಕದ ಸರ್ವ ಜನಾಂಗಗಳವರು ಎದ್ದು ಬರುವರು, ಜೀವವನ್ನು ಹೊಂದಿ ಮಾನವರಾಗಿ ಈ ಭೂಮಿಯ ಮೇಲೆ ಜೀವಿಸುವರು. ನಾವು ಮೊದಲೇ ನೋಡಿದಂತೆ ಇದು ದೇವರು ಮಾನವನನ್ನು ಸೃಷ್ಟಿಸಿದಾಗ ಅವರ ಯೋಜನೆಯಾಗಿತ್ತು ಮತ್ತು ಆ ಯೋಜನೆಯು ಕಾರ್ಯಗತವಾಗುವುದು. ಪುನರುತ್ಥಾನದ ನಿರೀಕ್ಷೆಯು ಅನೇಕರ ಮನಸ್ಸುಗಳಲ್ಲಿ ಗಲಿಬಿಲಿಯನ್ನುಂಟು ಮಾಡುತ್ತದೆ. ಅವರು ಮರಣವೇ ಇಲ್ಲ ಎಂಬುದಾಗಿ ತಪ್ಪಾಗಿ ಭಾವನೆಯನ್ನುಂಟು ಮಾಡಿಕೊಂಡಿದ್ದಾರೆ. ಒಬ್ಬನು ನಿಜವಾಗಿಯೂ ಸತ್ತು ಹೋಗಿದ್ದ ಪಕ್ಷದಲ್ಲಿ ಸತ್ತವರ ಪುನರುತ್ಥಾನವು ಹೇಗಾಗಬೇಕು? ಈ ಒಂದು ತಪ್ಪಾದ ಬೋಧನೆಯು ಸೈತಾನನು ತಾಯಿಯಾದ ಹೌವಳಿಗೆ ನೀವು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಸುಳ್ಳಾಡಿ ಮೂಲದಿಂದ ಬಂದಿರುತ್ತದೆ. ಆದಿಕಾಂಡ 3:3 ನಾವು ಸಾವನ್ನು ಸತ್ಯವೆಂದು ಒಪ್ಪಿಕೊಂಡರೆ ಪುನರುತ್ಥಾನದ ನಿರೀಕ್ಷೆಯು ನಮಗೆ ಎಷ್ಟು ಹರ್ಷದಾಯಕವಾಗಿ ಕಂಡುಬರುವುದು. ಮರಣ ಪಾತ್ರರಾಗಿರುವ ಪ್ರತಿಯೊಬ್ಬನು ಜೀವವನ್ನು ಪುನಃ ಪಡೆಯುವುದಕ್ಕೆ ಒಂದು ಮಹಾ ಅವಕಾಶವಾದರೆ ಅದರಿಂದ ಈಗ ಅನುಭವಿಸಿದ ಅನುಭವಗಳಿಂದ ಎಷ್ಟೋ ಪ್ರಯೋಜನ ಹೊಂದಬಹುದು ಎಂಬುದನ್ನು ಯೋಚಿಸಿರಿ. ಬೆಳವಣಿಗೆಯೇ ಇಲ್ಲದ ಒಂದು ಮಗುವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ವೈದ್ಯಕೀಯ ವಿಜ್ಞಾನವು ಕೆಲವೇ ತಿಂಗಳುಗಳಲ್ಲಾಗಲಿ ಅಥವಾ ವರ್ಷಗಳಾಗಲಿ ಆ ಮಗುವು ತನ್ನ ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ಹೊಂದುವಂತೆ ಮಾಡಿತು ಎಂಬುದಾಗಿ ಭಾವಿಸಿಕೊಳ್ಳೋಣ. ಆಗ ಎಷ್ಟು ಜಾಗೃತಿಯಾಗಿ ಇಂದಿನ ಸ್ಥಿತಿಯು ಮರೆತು ಹೋಗಿ ಆ ಮಗು ಮತ್ತು ಅದರ ತಂದೆ ತಾಯಿಗಳು ಮತ್ತು ಕುಟುಂಬದವರೆಲ್ಲರೂ ಮಗು ಪಡೆದ ಪುನಶ್ಚೈತನ್ಯ ಮತ್ತು ಹೊಸ ಜೀವನಕ್ಕಾಗಿ ಆನಂದ ಪಡುವರು. ಯಾರು ಕಷ್ಟ ಸಂಕಟಗಳನ್ನು ಅನುಭವಿಸಿ ಸತ್ತು ಹೋಗಿರ್ತಾರೋ ಅವರೆಲ್ಲರಿಗೂ ದೈವೀಕ ಶಕ್ತಿಯಿಂದಲೇ ಈ ರೀತಿಯಾದ ಅನುಭವವಾಗುವುದು. ಕಟ್ಟ ಕಡೆಗೆ ಮರಣವು ಈಗಿನ ಕಷ್ಟ ಸಂಕಟಗಳೆಂಬ ಕಾರ್ಗತ್ತಲೆಯ ರಾತ್ರಿಯಲ್ಲಿ ದುಃಖಕ್ಕೂ ಮತ್ತು ಭೂಮಿಯ ಮೇಲೆ ಬರಬೇಕಾಗಿರುವ ನೂತನ ದಿನದ ಸ್ವಸ್ಥತೆಯ ಆನಂದಕ್ಕೂ ನಡುವೆ ಒಂದು ವಿರಾಮ ಕಾಲದಂತಿದ್ದು ಆನಂದವು ಸೃಷ್ಟಿಕರ್ತನಿಗೆ ವಿಧೇಯತೆಯಿಂದಿರುವುದರ ಮೂಲಕ ಪರಿಪೂರ್ಣನಾಗಿ ನಿತ್ಯ ಜೀವವನ್ನು ದೊರಕುವಂತೆ ಮಾಡುವುದು. ಆಗ ಸಮಸ್ತ ಜನರಿಗೂ ದೇವರು ಈ ದಿನದಲ್ಲಿ ಪಾಪ ಪ್ರವೇಶಿಸುವುದಕ್ಕೆ ಅವಕಾಶ ಕೊಟ್ಟಿರುವುದು ಎಲ್ಲ ಮಾನವರಿಗೆ ಅನುಭವದ ಮುಖಾಂತರ ಅವಿಧೇಯತೆಯಿಂದ ಮರಣವನ್ನು ವಿಧೇಯತೆಯಿಂದ ನಿತ್ಯ ಜೀವ ಮತ್ತು ನಿತ್ಯಾನಂದವನ್ನು ಸಮಾಧಾನವನ್ನು ಪಡೆಯಬಹುದು ಎಂಬ ಅರಿವು ಉಂಟಾಗುವುದು. ರಾಜ್ಯದ ಮುಖಾಂತರ ಥ್ರೂ ದ ಕಿಂಗ್ಡಮ್ ಮಾನವರು ಪಾಪದಲ್ಲಿ ಬಿದ್ದು ಮರಣವನ್ನು ಅನುಭವಿಸುತ್ತಿರುವ ಕಾಲದಲ್ಲೇ ಅವರಿಗೆ ತಿಳಿಯುವಂತೆ ದೇವರು ಅವರ ಅಂತಿಮ ವಿಮೋಚನೆ ಸಿದ್ಧ ಮಾಡುತ್ತಿದ್ದಾನೆ. ಆತನು ತನ್ನ ಕುಮಾರನನ್ನು ಮಾನವರನ್ನು ಪಾಪ ಮರಣಗಳಿಂದ ಬಿಡುಗಡೆ ಮಾಡಲು ವಿಮೋಚಕನನ್ನಾಗಿ ಕಳುಹಿಸಿಕೊಟ್ಟನು. ನಂತರ 20 ಶತಮಾನಗಳಿಂದಲೂ ಆತನು ಮುಂದೆ ಯೇಸು ಕ್ರಿಸ್ತನೊಂದಿಗೆ ಸೇರಿ ಮಾನವ ಜನಾಂಗದವರನ್ನು ಆಶೀರ್ವದಿಸುವ ಕೆಲಸಕ್ಕಾಗಿ ಈ ಲೋಕದ ಸಮಸ್ತ ಜನಗಳಿಂದ ಒಂದು ಚಿಕ್ಕ ಹಿಂಡನ್ನು ಆರಿಸಿಕೊಳ್ಳುತ್ತಿದ್ದಾನೆ. ಈ ರೀತಿಯಾದ ಆಶೀರ್ವದಿಸುವ ಕಾರ್ಯವು ಅದೃಷ್ಟವಾದ ಮತ್ತು ಆತ್ಮೀಕವಾದ ಮೆಸ್ಸಿಯನ ಅಥವಾ ರಕ್ಷಕನ ರಾಜ್ಯಾಡಳಿತ ಕಾರ್ಯದಿಂದ ನೆರವೇರಿಸಲ್ಪಟ್ಟಿರುವುದು ಮತ್ತು ಈ ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಮತ್ತು ಈ ಯುಗದಲ್ಲಿ ಸುವಾರ್ಥ ಯುಗದಲ್ಲಿ ಯಾರು ಆತನಲ್ಲಿ ಪೂರ್ಣ ನಂಬಿಕೆಯಿಟ್ಟು ಆತನನ್ನು ಅನುಸರಿಸಿ ನಡೆದುಕೊಳ್ಳುತ್ತಾರೋ ಅವರು ಅತೀ ಮುಖ್ಯವಾದ ಆಡಳಿತಗಾರರಾಗಿರುವರು, ಚೀಫ್ ರೂಲರ್ಸ್. ಈಗಿನ ಯುಗಕ್ಕೆ ಮುಂಚೆ ದೇವರು ಕ್ರಿಸ್ತನ ದೃಷ್ಟಿಯಲ್ಲಿರುವ ವಿಸಿಬಲ್ ರೆಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಗಳಾಗಿ ಈ ಭೂಲೋಕವನ್ನು ಆಳುವುದಕ್ಕಾಗಿ ಮಾನವರಿಂದ ಒಂದು ಗುಂಪನ್ನು ಆರಿಸಿಕೊಂಡು ಅವರನ್ನು ಸಿದ್ಧಗೊಳಿಸುತ್ತಿದ್ದನು. ಇವರಾರೆಂದರೆ ನೀತಿವಂತನಾದ ಏಬೇಲಿನಿಂದ ಹಿಡಿದು ದೇವರ ಪುರಾತನ ನಂಬಿಕಸ್ಥರಾದ ಸೇವಕರು. ಬೈಬಲ್ ಗ್ರಂಥದಲ್ಲಿ ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳಾಗಿ ನೇಮಿಸಲ್ಪಟ್ಟವರು ಎಂಬುದಾಗಿ ಸೂಚಿಸಲಾಗಿದೆ. ಕೀರ್ತನೆ 45:16. ಇಬ್ರಿಯರಿಗೆ ಬರೆದ ಪತ್ರಿಕೆ 11 ಈ ಗುಂಪಿಗೆ ಸೇರಿದ ಕೆಲವು ವ್ಯಕ್ತಿಗಳನ್ನು, ಮುಖ್ಯ ವ್ಯಕ್ತಿಗಳನ್ನು, ಹೆಸರುಗಳನ್ನು ತಿಳಿಸಲಾಗಿದೆ ಮತ್ತು ಅವರು ನಂಬಿಕೆಯಿಂದ ಮಾಡಿದ ಸಾಹಸ ಕೃತ್ಯಗಳ ವಿಷಯಗಳಲ್ಲಿಯೂ ಬರೆಯಲ್ಪಟ್ಟಿದೆ. ನಿಜವಾಗಿಯೂ ಅವರೆಲ್ಲ ನಂಬಿಕಸ್ಥರಾಗಿ ನಂಬಿಕೆಯಾಗಿ ಸತ್ತರು ಮತ್ತು ಅವರ ಅನುಭವದಲ್ಲೆಲ್ಲ ತಾವು ತಮ್ಮ ಜೀವವುಳ್ಳ ಪ್ರೀತಿಮಯನಾದ ದೇವರನ್ನು ಮೆಚ್ಚಿಸುತ್ತಿದ್ದೇವೆ ಎಂಬ ದೃಢವಾದ ಭರವಸೆಯು ಅವರಲ್ಲಿದ್ದಿತು. ಯೇಸು ಕ್ರಿಸ್ತನ ಈಗಿನ ಯುಗದ ಅನುನಾಯಿಗಳೆಲ್ಲ ನಂಬಿಕೆಯಿಂದಲೇ ಜೀವಿಸಿ ಸತ್ತು ಹೋಗಿದ್ದಾರೆ. ಇಂತಹ ಅನುಯಾಯಿಗಳು ಇವರಿಗೂ ಸಹ ಅವರ ಜೀವಮಾನದಲ್ಲಿ ದೇವರ ಅನುಗ್ರಹ ಮತ್ತು ಆಶೀರ್ವಾದಗಳ ಭರವಸೆ ನೀಡಲ್ಪಟ್ಟಿತು. ಎಲ್ಲ ಮಾನವ ಕುಲದವರ ಹಾಗೆ ಅವರು ಕಷ್ಟಗಳನ್ನು ಅನುಭವಿಸಿ ಮುದುಕರಾಗಿ ಸತ್ತು ಹೋಗಿದ್ದರು. ದೇವರು ಅವರನ್ನು ಜೀವದಿಂದ ಬಿಸಿ ಪ್ರಭಾವ, ಗೌರವ ಮತ್ತು ನಿತ್ಯ ಜೀವವನ್ನು ಅವರಿಗೆ ಅನುಗ್ರಹಿಸಿ ಉನ್ನತ ಪದವಿಗೇರಿಸಿ ಅವರು ಕ್ರಿಸ್ತನೊಂದಿಗೆ ಸೇರಿ 1000 ವರ್ಷ ಕಾಲ ಆತನೊಂದಿಗೆ ಆಳ್ವಿಕೆ ಮಾಡಿ
ಲೋಕದ ಸರ್ವ ಜನಾಂಗಗಳನ್ನು ಆಶೀರ್ವದಿಸುವ ಒಂದು ಮಹಾಯೋಜನೆಯನ್ನು ದೇವರು ಅವರಿಗಾಗಿ ಸಂಕಲ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ಅವರು ನಂಬಿ ಆ ನಂಬಿಕೆಯಿಂದಲೇ ಸತ್ತು ಹೋದರು. ಆದುದರಿಂದ ಅವರೆಲ್ಲ ಕ್ಷಣ ಮಾತ್ರವಿರುವ ತಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ತಮಗೆ ನಿರಂತರವಾಗಿರುವ ಪ್ರಭಾವವನ್ನು ಕ್ರಿಸ್ತನ ರಾಜ್ಯದಲ್ಲಿ ದೊರಕಿಸಿಕೊಡುವುದೆಂದು ಮನದಟ್ಟು ಮಾಡಿಕೊಂಡರು. 2 ಕೊರಿಂಥಿಯರ 4:17. ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಗಳು, ವಿಟ್ನೆಸ್ ಫಾರ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಂಬಿಕಸ್ಥರಾದ ಹಿಂಬಾಲಕರೆಲ್ಲ ಆತನ ಹೆಸರಿಗಾಗಿ ಸಾಕ್ಷಿಗಳಾಗಿರುವ ಸುಯೋಗವನ್ನು ಪಡೆಯುವುದಕ್ಕಾಗಿಯೂ ಮತ್ತು ತಮಗೆ ಅವಕಾಶ ಸಿಕ್ಕಿದಾಗಲೆಲ್ಲ ಈ ಲೋಕದ ಮಾನವ ಕುಲದವರೆಲ್ಲರ ಮೇಲೂ ಸಂತೋಷ ಮತ್ತು ಜೀವದ ಆಶೀರ್ವಾದಗಳನ್ನು ಸುರಿಸುವ ಪರಲೋಕದ ತಂದೆಯಾದ ದೇವರ ಮಹಾಸಂಕಲ್ಪವನ್ನು ಈ ಲೋಕದವರಿಗೆ ಸಾಕ್ಷಿಯಾಗಿ ಸಾರುವಂಥ ಒಂದು ಸುಯೋಗವನ್ನು ಪಡೆಯುವುದಕ್ಕಾಗಿಯೂ ಅತ್ಯಂತ ಸಂತೋಷವುಳ್ಳವರಾಗಿದ್ದಾರೆ. ಇವರು ಕತ್ತಲೆಯುಗಗಳ ದೇವರುಗಳ ಆರಾಧಕರಲ್ಲಿ ಅಷ್ಟು ಪ್ರಖ್ಯಾತಿಯಾಗಿಲ್ಲ. ಪಾಪವು ಕೊಡುವ ಸಂಬಳ ಮರಣ ಎಂಬ ಸತ್ಯ ವಚನವನ್ನು ಸಾವೇ ಇಲ್ಲ ಎಂಬುದಾಗಿ ಸಾಧಿಸುವವರ ಮಧ್ಯೆ ಬಹಿರಂಗವಾಗಿ ಸಾರಿ ಹೇಳುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಆದರೆ ದೇವರು ತನ್ನ ಜನರಿಗೆ ಮಹಾಶಕ್ತಿಯನ್ನು ಧೈರ್ಯವನ್ನು ನೀಡಿರುತ್ತಾನೆ ಮತ್ತು ಇನ್ನು ಹೆಚ್ಚಾಗಿ ನೀಡುತ್ತಲೇ ಇದ್ದಾನೆ. ಆತನು ಮಾನವ ಮಾತ್ರದವರ ನಮ್ಮ ಮೇಲೆ ಇಟ್ಟಿರುವ ಮಹಾಪ್ರೀತಿಗಾಗಿ ನಾವು ಸಂತೋಷ ಪಡುವವರಾಗಿದ್ದೇವೆ. ಈತನು ನಿರಂತರವಾಗಿರುವ ಆತನಾಗಿರುವ ಸತ್ಯದೇವರು ಮತ್ತು ಸದಾ ಜೀವಿಸುವ ದೇವರಾಗಿದ್ದಾನೆ ಮತ್ತು ಆತನು ಮಹಾಜ್ಞಾನ, ನ್ಯಾಯ, ಪ್ರೀತಿ ಮತ್ತು ಶಕ್ತಿಗಳಿಂದ ಕೂಡಿರುವ ಮಹಾದೇವರಾಗಿದ್ದಾನೆ. ವಾಸ್ತವಿಕವಾಗಿ ಸಾವಿನಿಂದ ಬಿಡುಗಡೆಯಾಗಲು ದೇವರ ಪ್ರೀತಿಯು ಒಂದು ಮಾರ್ಗವನ್ನು ನಿಮಗೆ ಒದಗಿಸಿಕೊಟ್ಟಿರುವುದನ್ನು ಮತ್ತು ಆತನ ಶಕ್ತಿಯು ಸತ್ತವರನ್ನು ಜೀವದಿಂದೆಬ್ಬಿಸುವುದು ಎಂಬುದನ್ನು ಗ್ರಹಿಸಿಕೊಂಡರೆ ಎಷ್ಟೋ ಆನಂದವಾಗುವುದು. ನಾವು ಕೊಡುವಂಥ ಸಾಕ್ಷಿಯಲ್ಲಿ ಪರಿಶುದ್ಧಾತ್ಮನು ನಮ್ಮ ಜೀವದಲ್ಲಿ ಮಾಡುವ ಕೆಲಸಗಳನ್ನು ದೃಢೀಕರಿಸಬಹುದಾಗಿದೆ. ಪರಿಶುದ್ಧಾತ್ಮ ತಮ್ಮಲ್ಲಿ ಹುಟ್ಟಿಸಿರುವ ನೂತನ ನಿರೀಕ್ಷೆಯಲ್ಲಿ ನಾವು ಸಂತೋಷಿಸುವವರಾಗಿದ್ದೇವೆ ಮತ್ತು ಪುನರುತ್ಥಾನದಲ್ಲಿ ಈ ರೀತಿ ಹೊಸದಾಗಿ ಹುಟ್ಟುವುದನ್ನು ನಿರೀಕ್ಷಿಸುವವರಾಗಿದ್ದೇವೆ. ಮುಂದೆ ಸ್ಥಾಪಿತವಾಗಲಿರುವ ದೇವರ ರಾಜ್ಯದಲ್ಲಿ ಪರಿಶುದ್ಧಾತ್ಮವು ಎಲ್ಲರ ಮೇಲೂ ಹೇರಳವಾಗಿ ಸುರಿಸಲ್ಪಡುವುದು ಮತ್ತು ಅದು ಒಬ್ಬನೇ ಸತ್ಯ ಮತ್ತು ಜೀವವುಳ್ಳ ದೇವರ ವಿಷಯವಾಗಿ ಜ್ಞಾನೋದಯವನ್ನುಂಟು ಮಾಡುವಂಥ ಒಂದು ಪ್ರಾಮುಖ್ಯವಾದ ಅಂಶವಾಗಿರುವುದುಂಟನ್ನು ಎಂಬುದನ್ನು ಗ್ರಹಿಸಿಕೊಂಡವರಾದರೆ ನಮಗೆ ಅತ್ಯಾನಂದವಾಗುವುದು. ದೇವರ ನಿಯಮಿತ ಕಾಲದಲ್ಲಿ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನವು ತುಂಬಿಕೊಂಡಿರುವುದು. ಯೆಶಾಯ 11:9 ಎಂಬುದರ ವಿಷಯದಲ್ಲಿ ಎಲ್ಲ ಮಾನವ ಕುಲದವರಿಗೂ ಭರವಸೆಯನ್ನುಂಟು ಮಾಡುವುದು ಅಥವಾ ನೀಡುವುದು ಎಂದು ಸುಯೋಗವಾಗಿರುವುದು. ನಮ್ಮ ದೇವರು ಎಂದಿಗೂ ಸತ್ತಿಲ್ಲ. ಸಾಮಾನ್ಯವಾಗಿ ಮಾನವರೆಲ್ಲರಿಗೆ ಆತನ ಬಗ್ಗೆ ತಿಳುವಳಿಕೆ ಇಲ್ಲದಿರಬಹುದು. ಆದರೂ ಆತನು ಅವರನ್ನೆಲ್ಲ ಆಶೀರ್ವದಿಸುವುದಕ್ಕಾಗಿ ಅಣಿ ಮಾಡುತ್ತಿದ್ದಾನೆ. ಆತನು ತನ್ನ ಅದ್ಭುತ ಕಾರ್ಯಗಳನ್ನೆಲ್ಲ ಗೂಢವಾದ ರೀತಿಯಲ್ಲಿ ನಡೆಸುತ್ತಿದ್ದಾನೆ ಮತ್ತು ಆತನ ಅದ್ಭುತಗಳೆಲ್ಲ ಈ ಲೋಕವು ತಿಳಿದುಕೊಳ್ಳದ ರೀತಿಯಲ್ಲಿ ನಡೆಸಲ್ಪಟ್ಟಿದೆ. ಮುಂದೆ ಇನ್ನು ಮಹತ್ತಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳೆಲ್ಲ ಆತನಿಂದ ನಡೆಸಲ್ಪಡುವವು. ಶೋಧಕರು ಬೈಬಲ್ನಲ್ಲಿ ಬರೆದಿರುವ ಅದ್ಭುತಗಳನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. ಅವರೆಲ್ಲ ನೋಹನ ಮತ್ತು ಜಲಪ್ರಳಯದ ವಿಷಯದಲ್ಲೂ, ಕೆಂಪು ಸಮುದ್ರವನ್ನು ಮತ್ತು ಯೋರ್ದಾನ್ ನದಿಯನ್ನು ಇಸ್ರಾಯೇಲರು ದಾಟಿದ ವಿಷಯದಲ್ಲೂ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ದಾನಿಯೇಲನು ಸಿಂಹಗಳ ಗವಿಯಲ್ಲಿ ಸುರಕ್ಷಿತವಾಗಿದ್ದ ಕಥೆಯನ್ನು ಮತ್ತು ಮೂವರು ಇಬ್ರಿ ಅಗ್ನಿಕುಂಡದಲ್ಲಿ ಯಾವ ಅಪಾಯವನ್ನು ಅನುಭವಿಸದೇ ಇದ್ದ ವಿಷಯವನ್ನು ಹೀಯಾಳಿಸಿ ಮಾತನಾಡಿದ್ದಾರೆ. ಈ ಕಾಲದಲ್ಲಿ ಯೇಸುಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುತ್ತಿರುವಲ್ಲಿ ಅನೇಕರು ಆತನು ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಜನಿಸಿದ್ದನ್ನು, ಆತನು ಮಾಡಿದ ಅನೇಕ ಅದ್ಭುತ ಕಾರ್ಯಗಳನ್ನು ಮತ್ತು ಆತನು ಸತ್ತು ಪುನರುತ್ಥಾನದಲ್ಲಿ ಎದ್ದಿರುವುದನ್ನು ಎಲ್ಲ ನಿರಾಕರಿಸುವವರಾಗಿದ್ದಾರೆ. ಆದರೆ ಮುಂದೆ ನಡೆಯಬೇಕಾಗಿರುವ ಅದ್ಭುತಗಳೆಲ್ಲ ಬಯಲು ಮಾಡಲ್ಪಟ್ಟಾಗ ಎಲ್ಲವೂ ಬೇರೆ ರೀತಿಯಲ್ಲಿ ತೋರಿಬರುವುದು. ಆಗ ನೋಹನು ಮರಣ ನಿದ್ರೆಯಿಂದ ಎಬ್ಬಿಸಲ್ಪಟ್ಟಾಗ ಆತನ ಜಲಪ್ರಳಯದ ಮತ್ತು ಅದರ ವಿಷಯದಲ್ಲಿ ಆತನಿಗಾದ ಅನುಭವ ಜ್ಞಾನವನ್ನು ಸ್ಥಿರಪಡಿಸಲು ಶಕ್ತನಾಗುವನು. ಹಾಗೆಯೇ ಮೋಶೆಯೂ ಸಹ ಇಸ್ರಾಯೇಲರನ್ನು ಅದ್ಭುತಕರವಾದ ರೀತಿಯಲ್ಲಿ ಕೆಂಪು ಸಮುದ್ರದ ಮಧ್ಯದಲ್ಲಿ ನಡೆಸಿಕೊಂಡು ಹೋಗಲು ದೇವರ ಶಕ್ತಿಯು ಯಾವ ರೀತಿಯಲ್ಲಿ ಆತನಿಗೆ ಸಹಾಯ ಮಾಡಿತು ಎಂಬುದನ್ನು ದೃಢಪಡಿಸಲು ಅಲ್ಲಿರುವನು. ಯೆಹೋಶುವನು ಸಹ ತಾನು ಯಾವ ರೀತಿಯಲ್ಲಿ ಯೋರ್ದಾನ್ ನದಿಯನ್ನು ದಾಟಿದನು ಎಂಬುದನ್ನು ತಿಳಿಸಲು ಅಲ್ಲಿರುವನು. ದಾನಿಯೇಲನು ಸಿಂಹಗಳ ಗುಹೆಯಲ್ಲಿದ್ದ ಸಂಗತಿಗಳನ್ನು ಮತ್ತು ಮೂವರು ಇಬ್ರಿಯರು ಅಗ್ನಿಕುಂಡದಲ್ಲಿದ್ದ ಅದ್ಭುತ ಸಮಾಚಾರವನ್ನು ಈ ಪುರಾತನ ದೇವರ ಸೇವಕರೇ ಸತ್ಯವೆಂಬುದಾಗಿ ದೃಢೀಕರಿಸಲು ಅಲ್ಲಿರುವಾಗ ಯಾರು ತಾನೇ ಈ ಸಂಗತಿಗಳನ್ನು ಸತ್ಯವೆಂಬುದಾಗಿ ನಂಬುವುದಿಲ್ಲ?
ಈ ಮೇಲ್ಕಂಡ ಅದ್ಭುತಗಳ ಜೊತೆಗೆ ಸತ್ತವರೆಲ್ಲರೂ ಜೀವದಿಂದ ಎದ್ದು ಬರುವುದು ಒಂದು ಮಹಾ ಅದ್ಭುತವಾಗಿರುವುದು. ಎಲ್ಲರೂ ಒಂದೇ ಕ್ಷಣ ಮಾತ್ರದಲ್ಲಲ್ಲ, ಆದರೆ ಅವರವರಿಗೆ ಅವಕಾಶ ನೀಡಿದಂತೆ ಕ್ರಿಸ್ತನ ರಾಜ್ಯಾಧಿಕಾರದ ಕಾಲದಲ್ಲೆಲ್ಲ ಹಂತ ಹಂತವಾಗಿ ಅವರು ಎದ್ದು ಬರುವರು. ಯೆಶಾಯನ ಪ್ರವಾದನೆಯಲ್ಲಿ ಕ್ರಿಸ್ತನ ರಾಜ್ಯವನ್ನು ಪರ್ವತಕ್ಕೆ ಹೋಲಿಸಿ, ಆ ಪರಿಶುದ್ಧ ಪರ್ವತದಲ್ಲಿ ರಾಜ್ಯದಲ್ಲಿ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ, ಮರಣವಿರುವುದಿಲ್ಲ, ದೇವರು ಎಲ್ಲರ ಕಣ್ಣೀರನ್ನು ಒರೆಸಿಬಿಡುವನು ಎಂಬುದಾಗಿ ವಿವರಿಸಲ್ಪಟ್ಟಿದೆ. ಯೆಶಾಯನು ಇಲ್ಲಿ ಆರೋಗ್ಯ ಮತ್ತು ಜೀವದ ಆಶೀರ್ವಾದಗಳನ್ನು ದೇವರು ಜನಾಂಗಕ್ಕೆ ಅನುಗ್ರಹಿಸುವಾಗ ಅವರು ಅದಕ್ಕೆ ಯಾವ ರೀತಿಯಲ್ಲಿ ತಮ್ಮ ಪ್ರೀತಿ ಮನೋಭಾವವನ್ನು ಸೂಚಿಸುವರು ಎಂಬುದನ್ನು ವಿವರಿಸಿದ್ದಾನೆ. ಅವರು ಈ ದಿನದಲ್ಲಿ ಆಹಾ, ಈತನೇ ನಮ್ಮ ದೇವರು, ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು. ಯೆಶಾಯ 25:6-9 ವಾಕ್ಯಗಳು ಎಂದು ಹೇಳಿಕೊಳ್ಳುವರು ಎಂಬುದಾಗಿ ತಿಳಿಸಿದ್ದಾನೆ. ಹೌದು, ನಿಜವಾಗಿಯೂ ಆ ಕಾಲದಲ್ಲಿ ಜನರು ಬೈಬಲ್ನಲ್ಲಿ ತಿಳಿಸಿರುವ ನಿಜವಾದ ಮತ್ತು ಸದಾ ಜೀವಿಸಿರುವ ದೇವರನ್ನು ತಿಳಿದುಕೊಂಡು ಆತನಲ್ಲಿ ಸಂತೋಷ ಪಡುವರು. ತಮ್ಮ ಯೋಜನೆಗಳೆಲ್ಲ ದುಃಖ ಈಡಾಗಿ ವಿಫಲವಾಗುವುದನ್ನು ಅರಿತುಕೊಂಡು ಕ್ರಿಸ್ತನ ರಾಜ್ಯದಲ್ಲಿ ಸಮಾಧಾನ, ಭದ್ರತೆ, ಆರೋಗ್ಯ ಮತ್ತು ಜೀವವನ್ನು ಕಂಡುಕೊಂಡು ಆತನ ರಾಜ್ಯಾಡಳಿತದ ವ್ಯವಸ್ಥೆಯನ್ನು ಅತಿ ಸಂತೋಷದಿಂದ ಅನುಸರಿಸುವರು. ಕೆಲವರು ಜನರು ಮಾತ್ರ ಒಳ್ಳೆಯದರ ಮತ್ತು ಕೆಟ್ಟದರ ವಿಷಯದಲ್ಲಿ ಅನುಭವಾತ್ಮಕ ಜ್ಞಾನವನ್ನು ಪಡೆದುಕೊಂಡಿದ್ದರು. ಅವಿಧೇಯತೆಯ ಕೆಟ್ಟ ಮಾರ್ಗವನ್ನೇ ಆರಿಸಿಕೊಳ್ಳುವರು. ಯಾರು ಒಳ್ಳೆಯ ಮಾರ್ಗವನ್ನೇ ಆರಿಸಿಕೊಂಡು ಕರ್ತನಲ್ಲಿಯೂ ಮತ್ತು ಆತನ ಶ್ರೇಷ್ಠ ಆಶೀರ್ವಾದಗಳಾದ ಆರೋಗ್ಯ, ಜೀವ ಮತ್ತು ಸಂತೋಷಗಳಲ್ಲಿ ಆನಂದಿಸುತ್ತಾರೋ ಅಂಥವರನ್ನು ಕೆಡಿಸುವುದಕ್ಕೆ ಯಾವ ಅವಕಾಶವೂ ಇರುವುದಿಲ್ಲ. ಅಪೊಸ್ತಲ ಕೃತ್ಯಗಳು 3:23 ದೇವರು ಸತ್ತಿಲ್ಲ, ಗಾಡ್ ಈಸ್ ನಾಟ್ ಡೆಡ್. ಹೌದು, ಸೃಷ್ಟಿಕರ್ತನಾದ ದೇವರು ಬದುಕಿಯೇ ಇದ್ದಾನೆ, ಮತ್ತು ಆತನು ಮಾನವರಿಗಾಗಿ ಆಲೋಚಿಸಿರುವ ಆತನ ಮಹತ್ತರವಾದ ಯೋಜನೆಯು ವೇಗವಾಗಿ ಅಭಿವೃದ್ಧಿಯಾಗುತ್ತಾ ಬರುತ್ತದೆ, ಮತ್ತು ಅದು ಶೀಘ್ರದಲ್ಲಿಯೇ ಅತ್ಯಂತ ಪ್ರಭಾವದಿಂದ ಪೂರೈಸುವುದರಲ್ಲಿದೆ. ಆದರೂ ಜನಸಾಮಾನ್ಯದವರು ಇದನ್ನು ಇನ್ನೂ ತಿಳಿದುಕೊಂಡಿಲ್ಲ. ಆದ ಕಾರಣ ಅವರ ಹೃದಯಗಳು ಮುಂದೆ ಲೋಕದಲ್ಲಿ ಸಂಭವಿಸುವಂತಹ ಕಾರ್ಯಗಳ ವಿಷಯದಲ್ಲಿ ಕಳವಳದಿಂದಲೂ ಭಯಭ್ರಾಂತಿಗಳಿಂದಲೂ ತುಂಬಿರುತ್ತವೆ. ಉದಾಹರಣೆಗಾಗಿ ದೇವರು, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಆದಿಕಾಂಡ 1:27-28 ವಾಕ್ಯಗಳು ಎಂಬುದಾಗಿ ಹೇಳಿದನು. ನೆರವೇರಬೇಕಾಗಿರುವ ಈ ಒಂದು ದೈವಿಕ ಸಂಕಲ್ಪವು ಈಗ ಅನೇಕರ ಹೃದಯಗಳಲ್ಲಿ ಹೆಚ್ಚಾದ ಕಳವಳವನ್ನು ಹುಟ್ಟು ಮಾಡಿರುತ್ತದೆ. ಜನಸಂಖ್ಯೆ ಸ್ಫೋಟನೆಯು ಜನಸಾಂದ್ರತೆ ಹೆಚ್ಚಾಗುತ್ತಿರುವುದು, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಸಮಸ್ಯೆಯು ನಮ್ಮ ಮುಂದೆ ಇರುವುದು. ಆದ ಕಾರಣ ಅದನ್ನು ತಡೆಗಟ್ಟಲು ತಕ್ಕ ಕಾರ್ಯಕ್ರಮವನ್ನು ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ಈ ಭೂಮಿಯ ಜನಸಂಖ್ಯೆಯು ಶೀಘ್ರದಲ್ಲಿಯೇ ಇಡಿಸಲಾರದಷ್ಟು ಹೆಚ್ಚುವುದು ಎಂಬುದಾಗಿ ಹೇಳುತ್ತಾರೆ. ಆದರೆ ಯಾವಾತನು ನರಸಂತಾನಕ್ಕಾಗಿ ನೀವು ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಎಂಬುದಾಗಿ ಆಜ್ಞೆಯನ್ನು ಕೊಟ್ಟನೋ ಆ ಆಜ್ಞೆಯನ್ನು ರದ್ದು ಮಾಡಿ ಮುಂದೆ ಸಂತಾನೋತ್ಪತ್ತಿಯ ಕಾರ್ಯವನ್ನು ನಿಷ್ಪರಣೆ ಮಾಡುವಂತೆ ಮಾಡಲು ಸಮರ್ಥನಾಗಿದ್ದಾನೆಂಬುದನ್ನು ಈ ಲೋಕದವರು ತಿಳಿಯಲಾರದೇ ಹೋದರು. ಮನುಷ್ಯರ ವ್ಯವಹಾರಗಳಲ್ಲಿ ದೈವೀಕ ಕಾರ್ಯಭಾಗ ಇಲ್ಲದೇ ಹೋದ ಪಕ್ಷದಲ್ಲಿ ಶೀಘ್ರದಲ್ಲಿಯೇ ಭೂಮಿಯಲ್ಲಿ ಜನಸಾಂದ್ರತೆಯು ಮಿತಿಮೀರುವುದು ಎಂಬುದು ಮಾನವನ ಅನುಭವಕ್ಕೆ ಬಂದಿರುವ ಕಾಲದಲ್ಲಿ ನಾವಿರುವುದರಿಂದ ಈ ರೀತಿಯಾದ ದೈವೀಕ ಕಾರ್ಯಭಾಗಕ್ಕೆ ಕಾಲವು ಸಮೀಪಿಸಿದೆ ಎಂಬುದನ್ನು ಸೂಚಿಸುತ್ತದೆ. ಮಾನವನ ಎಲ್ಲ ವ್ಯವಹಾರಗಳಲ್ಲಿಯೂ ದೈವೀಕ ಕಾರ್ಯಭಾಗವು ಕ್ರಿಸ್ತನ ರಾಜ್ಯದ ನಿಯೋಗ ಏಜೆನ್ಸೀಸ್ ಆಫ್ ಕ್ರೈಸ್ಟ್ ಕಿಂಗ್ಡಮ್ ಮೂಲಕವೇ ನಡೆಯುವುದು, ಮತ್ತು ಮನುಷ್ಯರ ಕಾರ್ಯಕಲಾಪಗಳ ಮೇಲೆ ಈ ರೀತಿಯಾದ ದೈವೀಕ ಹತೋಟಿಯ ಸ್ಥಾಪಿತವಾಗುವುದು ಎಂಬುದನ್ನು ಗ್ರಹಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದಾಗಿ ಕಾಣುವುದು. ಏಕೆಂದರೆ ಅದು ಮಾನವ ಕುಲಕ್ಕೆ ಶಾಶ್ವತ ಶಾಂತಿ, ಆರೋಗ್ಯ ಮತ್ತು ನಿತ್ಯ ಜೀವಗಳ ಅಭಯ ನೀಡುವುದು. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಸತ್ತವರನ್ನೆಲ್ಲ ಜೀವದಿಂದ ಎಬ್ಬಿಸುವುದು ಸೇರಿ ದೇವರ ಎಲ್ಲ ಅಮೋಘವಾದ ವಾಗ್ದಾನಗಳು ಶೀಘ್ರದಲ್ಲಿಯೇ ನೆರವೇರುವವು. ಈ ವಾಗ್ದಾನಗಳಲ್ಲಿ ವಿವರಿಸಲ್ಪಟ್ಟಿರುವ ಆಶೀರ್ವಾದಗಳೆಲ್ಲ ಬರುವುದಕ್ಕೆ ಕಾಲವು ಅತೀ ಸಮೀಪವಾಗಿರುವುದು, ಅವು ನೆರವೇರುವುದಕ್ಕೆ ಮುಂದೆ ಬಹಳ ಕಾಲವಾಗಬೇಕಾಗಿರುವುದಿಲ್ಲ. ಈಗ ಲೋಕದಲ್ಲಿ ಅವ್ಯವಸ್ಥೆ ಮತ್ತು ಅಂಧಕಾರವೂ ಕವಿದುಕೊಂಡಿದ್ದರೂ ದೇವರ ವಾಕ್ಯದ ಪ್ರವಾದನೆಯ ಮೂಲಕ ಮುಂಜಾವಿನ ಕಿರಣಗಳನ್ನು ನಾನು ಕಾಣಬಹುದಾಗಿದೆ, ಮತ್ತು ಅವುಗಳು ಲೋಕಕ್ಕೆ ತಿಳಿಯುವಂತೆ ಆ ಮಹಾದಿನ ಉದಯವಾಗುವುದು ಹತ್ತಿರವಾಗುವುದನ್ನು ಸೂಚಿಸುತ್ತದೆ. ಇದಲ್ಲದೆ ಮುಂದೆ ಬರುವ ಈ ಆಶೀರ್ವಾದಗಳ ಕಾಲವೇ 1,000 ವರ್ಷಗಳ ನ್ಯಾಯ ವಿಚಾರಣೆಯ ದಿನವೂ ಆಗಿರುತ್ತದೆ. ಕೀರ್ತನೆಗಾರನು, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ,
ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ, ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸಿರಿ. ಯಹೋವನ ಮುಂದೆ ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ, ಸಮುದ್ರವು ಅದರಲ್ಲಿ ಇರುವುದ ಎಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಎಲ್ಲಾ ಮರಗಳು ಉತ್ಸಾಹ ಧ್ವನಿ ಮಾಡಲಿ. ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಕೀರ್ತನೆಯ 96:10-13 ವಾಕ್ಯಗಳು. ಮರಣವೆಂಬ ನಿದ್ರೆಯಲ್ಲಿರುವವರೆಲ್ಲರೂ ಎಚ್ಚರಿಸುವುದರಿಂದ ಎಚ್ಚರದಿಂದ ಉಂಟಾಗಿರುವ ಸಂತೋಷವನ್ನು ಕುರಿತು ಯೋಚಿಸಿರಿ. ಇದನ್ನು ಬೈಬಲ್ನಲ್ಲಿ ಮರಣದಿಂದ ವಿಮೋಚಿತರಾಗಿ ಹಿಂತಿರುಗುವರು ಎಂಬುದಾಗಿ ವಿವರಿಸಲಾಗಿದೆ. ಪ್ರವಾದಿಯಾದ ಯೆಶಾಯನು ಈ ರೀತಿಯಲ್ಲಿ ಬರೆಯುತ್ತಾನೆ, ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹದನಿಯೊಡನೆ ಚಿಯೋನಿಗೆ ಸೇರುವರು, ಅಷ್ಟಾನಂದಗಳನ್ನು ಅನುಭವಿಸರು, ಮೊರೆಯರು ಕರಕರೆಯು ತೊಲಗಿ ಹೋಗುವವು. ಯೆಶಾಯ 35:10 ಸತ್ಯವಾಗಿಯೂ ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸೆ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೆ, ನಿನ್ನ ನಾಮಕ್ಕೆ ಭಯಪಡದವರು ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆಯೇ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದ್ದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು. ಪ್ರಕಟಣೆಯ 15:3-4 ಆತ್ಮನು ದ ಹೋಲಿ ಪವರ್ ಆಫ್ ಗಾಡ್, ಮೊದಲಗಿತ್ತಿಯು ದ ಬಾಡಿ ಆಫ್ ಕ್ರೈಸ್ಟ್ ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ. ಇಷ್ಟ ಉಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೇ ತೆಗೆದುಕೊಳ್ಳಲಿ. ವರ್ಡ್ ಆಫ್ ಟ್ರೂತ್ ಎಂಬುದೇ ಆಮೆನ್.